ಋಣಾನುಬಂಧ ಅಂದರೆ ನಿಮ್ಮಲ್ಲಿರೋ ದೈಹಿಕ ನೆನಪು ಇದು ರಕ್ತ ಸಂಬಂಧದಿಂದ ಉಂಟಾಗಬಹುದು ಇದು ಲೈಂಗಿಕ ಸಂಬಂಧಗಳಿಂದನೂ ಆಗಬಹುದು ದೇಹಕ್ಕೆ ಒಂದು ನಿರ್ದಿಷ್ಟ ನೆನಪಿನ ಶಕ್ತಿ ಇದೆ ಇದಕ್ಕೆ ಅನುವಂಶಿಕತೆ ಅನ್ನೋದು ಸೂಕ್ತ ಆಗೋಲ್ಲ ಋಣಾನುಬಂಧ ತಂದೆ ತಾಯಿಯಿಂದ ಮಕ್ಕಳಿಗೆ ಸಾಗೋ ಅನುವಂಶಿಕತೆ ತರಹ ಅಲ್ಲ ಅದು ಹಾಗಲ್ಲ ದೇಹಕ್ಕೆ ನೀವೆಲ್ಲಿಂದ ಬಂದ್ರಿ ಅಂತ ನೆನ್ಪಿಟ್ಕೊಳ್ಳೋ ಶಕ್ತಿ ಇದೆ ಇದು ನಿಮ್ಮ ಚರ್ಮದ ಬಣ್ಣ ಮೂಗಿನ ಆಕಾರ ಮೈಕಟ್ಟು ಜನಾಂಗ ಇವುಗಳ ರೂಪದಲ್ಲಿಲ್ಲ ಇದು ಹೇಗಂದರೆ ನೀವು ಯಾರದ್ದಾದರೂ ಕೈ ಹಿಡಿದ್ರೂ ಸಾಕು ಋಣಾನುಬಂಧ ಬೆಳೆಯುತ್ತೆ ಅದಕ್ಕೆ ನೀವು ಭಾರತಕ್ಕೆ ಬಂದರೆ ಜನ ಹೀಗೆ ಮಾಡ್ತಾರೆ ಅವರು ಹೀಗೆಲ್ಲ ಮಾಡಲ್ಲ ಅವರು ನಿಮ್ಮನ್ನು ಈ ರೀತಿ ಪ್ರೀತಿಸ್ತಾರೆ ಮತ್ತು ಬಹಳಷ್ಟು ವಿಷಯಗಳಿವೆ ಅವರು ಕೆಲವು ವಸ್ತುಗಳನ್ನು ಕೊಡೋಲ್ಲ ಯಾರೂ ನಿಮಗೆ ಉಪ್ಪು ಕೊಡೋಲ್ಲ ಅಥವಾ ನಿಮ್ಮಿಂದ ಉಪ್ಪು ತಗೊಳ್ಳಲ್ಲ ಉಪ್ಪು ಕೊಡೋಕ್ಕೆ ಹೋದರೆ ಅಲ್ಲಿ ಇಡೀ ಅಂತಾರೆ ನಿಮ್ಮ ಕೈಯಿಂದ ತೊಗೊಳಕ್ಕೆ ಬಯಸಲ್ಲ ಎಳ್ಳನ್ನು ಕೂಡ ನಿಮ್ಮಿಂದ ತಗೊಳ್ಳಲ್ಲ ಕೆಲವು ಥರದ ಮಣ್ಣನ್ನು ಯಾರೂ ತಗೊಳ್ಳಲ್ಲ ಯಾರಿಗಾದರೂ ಮಣ್ಣು ಕೊಡಬೇಕಂದ್ರೆ ಯಾವುದೇ ಥರದ್ದು ಕೆಲವು ಕ್ರಿಯೆಗಳಲ್ಲಿ ಮಣ್ಣು ಕೊಡ್ತಾರೆ ಕೆಳಗಿಟ್ಟು ಅಲ್ಲಿಂದ ತಗೋತಾರೆ ಯಾವತ್ತೂ ಅದನ್ನು ಬೇರೆಯವರ ಕೈಯಿಂದ ತಗೋಬಾರದು ಏಕೆಂದ್ರೆ ಋಣಾನುಬಂಧ ಬೆಳೆಯುತ್ತೆ ಬಿಕಾಸ್ ದ ಕಲ್ಚರ್ ಇಸ್ ಕಾನ್ಸ್ಟೆಂಟ್ಲಿ ಕಾನ್ಷಿಯಸ್ ಆಫ್ ನಾಟ್ ಬಿಲ್ಡಿಂಗ್ ಬಾಂಡೇಜ್ ಈ ಸಂಸ್ಕೃತಿಯಲ್ಲಿ ಬಂಧನ ಬೆಳೆಸಬಾರದು ಅನ್ನೋ ಅರಿವು ಸದಾ ಇತ್ತು ಜೀವನದ ಬಂಧನನ ಕನಿಷ್ಠ ಮಟ್ಟಕ್ಕೆ ಅವಶ್ಯ ಇರುವಷ್ಟು ಮಾತ್ರ ಇಡುತ್ತಿದ್ರು ಯಾಕಂದರೆ ನಿಮ್ಮ ಸಾಧನೆ ಮುಕ್ತಿಯ ಕಡೆಗೆ ಆದ್ದರಿಂದ ಈ ಅರಿವು ಮತ್ತು ಈ ಸೂಕ್ಷ್ಮತೆಗಳು ಬಂದಿವೆ ಹೀಗೆ ದೇಹಕ್ಕೆ ನೆನಪಿರುತ್ತೆ ಯಾವುದೇ ತರಹದ ಆತ್ಮೀಯತೆ ಮತ್ತೊಂದು ದೇಹದ ಜೊತೆ ಮಾತ್ರ ಅಲ್ಲ ಯಾವುದೇ ಭೌತಿಕ ವಸ್ತುವಿನ ಜೊತೆ ಆತ್ಮೀಯತೆ ಬೆಳೆದರೂ ದೇಹ ನೆನಪಿಡುತ್ತೆ ಕೆಲವು ವಸ್ತುಗಳಲ್ಲಿ ಈ ಸಾಮರ್ಥ್ಯ ಹೆಚ್ಚಿರುತ್ತೆ ಕೆಲವಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಇದಕ್ಕಾಗಿ ನಾವು ಇಲ್ಲಿ ಕ್ಲೇಶನಾಶನ ಕ್ರಿಯೆ ಮಾಡ್ತೀವಿ ಯಾರಾದರೂ ಮಾಡಿಸ್ಕೊಂಡಿದ್ದೀರಾ ಬೆಂಕಿ ಸ್ನಾನ ಸಾಮಾನ್ಯ ಸ್ನಾನದಿಂದ ಸ್ವಚ್ಛವಾಗಿಲ್ಲ ಅಂದರೆ ನಾವು ನಿಮ್ಮನ್ನು ಸುಡ್ತೀವಿ ಕ್ಲೇಶನಾಶನ ಒಂದು ತರಹ ಸೂಡೋದು ನಾವು ಸಂಗ್ರಹಿಸಿರೋ ಬೇರೆ ಬೇರೆ ತರಹದ ದೈಹಿಕ ನೆನಪುಗಳು ಬರೀ ಸಂಬಂಧಗಳ ಕಾರಣದಿಂದಷ್ಟೇ ಅಲ್ಲ ಎಷ್ಟೋ ವಸ್ತುಗಳ ಜೊತೆ ಆಗಿರೋ ಸಂಪರ್ಕದ ಕಾರಣ ಜನ ಪರಿಸ್ಥಿತಿಗಳು ವಾತಾವರಣ ಎಷ್ಟೋ ವಿಷಯಗಳಿಂದ ದೇಹ ನೆನಪುಗಳನ್ನು ಸಂಗ್ರಹಿಸುತ್ತೆ ಒಂದು ಮಿತಿ ದಾಟಿದ ಮೇಲೆ ಹೀಗೆ ಸಂಗ್ರಹಿಸುವ ದೈಹಿಕ ನೆನಪು ಒಂದು ಮಟ್ಟದ ಗೊಂದಲನ ಉಂಟುಮಾಡುತ್ತೆ ಗೊಂದಲ ಇಲ್ಲಿ ಅಲ್ಲ ಈ ಗೊಂದಲ ಬೇರೆ ವಿಷಯ ಅದು ನೀವು ಗಳಿಸಿರೋದು ಆದರೆ ದೈಹಿಕ ಗೊಂದಲ ದೇಹ ಗೊಂದಲಗೊಂಡ್ರೆ ನಿರಾಳತೆ ಇರೋಲ್ಲ ಅದು ನೀವು ಗಮನಿಸಿರಬಹುದು ಕೆಲವು ಸಲ ನಿಮ್ಮ ದೇಹಕ್ಕೆ ಸಮಾಧಾನ ಇರೋಲ್ಲ ಗಮನಿಸಿದ್ದೀರಾ ಎಲ್ಲಿ ಕೂತ್ರು ಏನೋ ಮತ್ತೊಂದು ದಿನ ಕೂತಾಗ ಹಾ ಹೀಗಾಗಿ ಶುದ್ಧೀಕರಣಕ್ಕೆ ಹಲವು ವಿಧಾನಗಳನ್ನು ಸೃಷ್ಟಿಸಿದ್ವಿ ಒಂದು ರೀತಿ ಅಂದರೆ ಬೆಂಕಿ ಸ್ನಾನ ಗಾಳಿ ಸ್ನಾನ ನಿಜವಾಗ್ಲು ನೀರಿನ ಸ್ನಾನ ಅಂತೂ ಪ್ರತಿದಿನ ಇದೆ ಒಂದು ಸಮಯದಲ್ಲಿ ನಾನು ತುಂಬ ಸಾಧನೆ ಮಾಡ್ತಿದ್ದ ದಿನಗಳಲ್ಲಿ ದಿನಕ್ಕೆ ಐದರಿಂದ ಏಳು ಸಲ ಸ್ನಾನ ಮಾಡ್ತಿದ್ದೆ ಯಾಕಂದರೆ ಜೀವ ವ್ಯವಸ್ಥೆ ಎಷ್ಟು ಸೂಕ್ಷ್ಮವಾಗುತ್ತೆ ಅಂದರೆ ನೀವು ಈ ಕುಶನ್ ಮೇಲೆ ಕೂತ್ರೆ ಅದು ನಿಮಗೆ ಏನು ಮಾಡ್ತಾ ಇದೆ ಅನ್ನೋದರ ಅರಿವು ನಿಮಗಿರುತ್ತೆ ಹೀಗಾಗಿ ಸ್ನಾನ ಮಾಡಬೇಕು ಅನಿಸುತ್ತೆ ಕನಿಷ್ಠ ಮೈಮೇಲೆ ನೀರು ಹರಿಬೇಕು ದಿನಕ್ಕೆ ಐದರಿಂದ ಏಳು ಬಾರಿ ಲೆಕ್ಕ ಮಾಡಿ ಐದು ಸಲ ಏಳು ಸಲ ಮಾಡಬೇಕು ಅಂತಲ್ಲ ಮಾಡಬೇಕು ಅನ್ನಿಸಿದಾಗೆಲ್ಲ ಹೆಚ್ಚಿನ ಯೋಗಿಗಳು ದಿನಕ್ಕೆ ಕನಿಷ್ಠ ಎರಡು ಸಲ ಸ್ನಾನ ಮಾಡ್ತಾರೆ ಸಾಮಾನ್ಯವಾಗಿ ನದಿಲಿ ಮುಳುಗು ಹಾಕ್ತಾರೆ ಹರಿಯೋ ನೀರಲ್ಲಿ ಕನಿಷ್ಠ ಒಂದು ಸಲ ಸ್ವಚ್ಛವಾಗೋ ಹಾಗೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಾಗುವಾಗ ಅದೀಗ ಆಗ್ತಿದೆ ಮತ್ತು ಜೂನ್ ಜುಲೈನಲ್ಲಿ ದಕ್ಷಿಣಾಯನಕ್ಕೆ ಬದಲಾಗುವಾಗ ಉಷ್ಣವಲಯದಲ್ಲಿ ಗಾಳಿ ಜೋರಾಗೇ ಬೀಸುತ್ತೆ ಕನಿಷ್ಠ ಭಾರತದಲ್ಲಿ ಭಾರತದಲ್ಲಿ ಗಾಳಿ ಜೋರಾಗಿ ಬೀಸುತ್ತೆ ಕೆಲವು ಸರಳ ಪ್ರಕ್ರಿಯೆಗಳಿವೆ ಗಾಳಿಗೆ ಮೈಯೊಡ್ಡಿ ನಿಲ್ಲಬೇಕು ಇದರಿಂದ ಗಾಳಿಯ ಸ್ನಾನವಾಗುತ್ತೆ ಒಂದು ಒಳ್ಳೆ ಸ್ನಾನ ಇದು ನಿಮಗೆ ಅದ್ಭುತವಾದದ್ದನ್ನು ಮಾಡುತ್ತೆ ಪ್ರಯತ್ನ ಮಾಡಿ ಗಾಳಿ ಜೋರಾಗಿ ಬೀಸ್ತಾ ಇದ್ದಾಗ ಸಡಿಲವಾದ ಬಟ್ಟೆ ಹಾಕ್ಕೊಂಡು ಕಣ್ಣು ಮುಚ್ಚಿ ಸುಮ್ಮನೆ ಅರ್ಧ ಗಂಟೆ ಪ್ರಜ್ಞಾಪೂರ್ವಕವಾಗಿ ನಿಂತ್ಕೊಳ್ಳಿ ಮುಂದಿಂದ ಮತ್ತು ಹಿಂದಿಂದ ಸಾಕಷ್ಟು ಗಾಳಿ ನಿಮ್ಮ ಮೇಲೆ ಬೀಸಲಿ ವಾಪಸ್ಸು ಮನೆಗೆ ಬಂದಾಗ ಬಹಳ ಹಗುರ ಹಿತ ಅನಿಸುತ್ತೆ ಬಹುಶಃ ಇದು ನಿಮಗೆ ಗೊತ್ತಿಲ್ಲ ಎಲ್ಲ ಸಾಧು ಸನ್ಯಾಸಿಗಳು ಯಾವಾಗಲೂ ಜರಡಿ ಹಿಡಿದಿರೋ ನವಿರಾದ ಮಣ್ಣಿಂದ ಕೆಂಪು ಮಣ್ಣಿಂದ ತಮ್ಮ ಬಟ್ಟೆಗಳಿಗೆ ಬಣ್ಣ ಹಚ್ಚುತ್ತಾರೆ ನಮ್ಮ ಆಶ್ರಮ ಪೂರ್ತಿ ಈ ಥರ ಬಣ್ಣ ಹಚ್ಚಿದ್ದಾರೆ ಯಾಕಂದರೆ ನಾವು ಬಳಸಿರೋದು ಮಣ್ಣು ಅಷ್ಟೇ ಮಣ್ಣನ್ನು ಒಂದು ಅಂಟಿನ ಜೊತೆ ಸೇರಿಸಿದಾಗ ಪೇಂಟ್ ಥರ ಅಂಟಿಕೊಳ್ಳುತ್ತೆ ಆಶ್ರಮದ ಎಲ್ಲ ಕಟ್ಟಡಗಳಿಗೆ ಇದೇ ರೀತಿ ಬಣ್ಣ ಹಚ್ಚಿದ್ದೀವಿ ಆಧ್ಯಾತ್ಮ ಹಾದಿಯಲ್ಲಿರೋ ಎಲ್ಲ ಸಾಧು ಸನ್ಯಾಸಿಗಳು ತಮ್ಮ ಬಟ್ಟೆಗಳನ್ನು ಕೆಂಪು ಮಣ್ಣಿಂದ ಸೋಸಿರೋ ಮಣ್ಣಿಂದ ತೊಳಿತಾರೆ ಅದಕ್ಕೆ ಆ ಬಣ್ಣ ಬಂದಿರುತ್ತೆ ಪ್ರತ್ಯೇಕವಾಗಿ ತೊಳಿಬೇಕು ಅಥವಾ ಪ್ರತಿಸಲ ನೀವು ಮಣ್ಣು ಹಚ್ಚಬೇಕು ಇದರಿಂದ ನೀವು ಬರೀ ಭೂಮಿ ಜೊತೆ ಮಾತ್ರ ಋಣಾನುಬಂಧ ಹೊಂದಿರ್ತೀರಿ ನಿಮ್ಮ ಸುತ್ತಲಿನ ಜನರ ಜೊತೆ ವಸ್ತುಗಳ ಜೊತೆ ಅಲ್ಲ ಬರೀ ಭೂಮಿ ಜೊತೆ ಅದು ಪರವಾಗಿಲ್ಲ ಯಾಕಂದರೆ ಬಟ್ಟೆ ಹಾಕೊಂಡಾಗ ಇಲ್ಲಿ ಸಾಯಿಲ್ ಅಂದರೆ ಬೇರೆ ಅರ್ಥ ಬರುತ್ತೆ ಇಫ್ ಯು ವೇರ್ ಸಾಯಿಲ್ಡ್ ಕ್ಲೋತ್ಸ್ ಇಲ್ಲ ಹಾಗಲ್ಲ ಕೆಂಪು ಮಣ್ಣಲ್ಲಿ ಅದ್ದಿದ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಒಂದು ರೀತಿಯಲ್ಲಿ ಅದು ದೇಹಕ್ಕೆ ನೆನಪಿಸುತ್ತೆ ಅದು ಎಲ್ಲಿಂದ ಬಂದಿದೆ ಎಲ್ಲಿ ಹೋಗ್ತಿದೆ ಅಂತ ಹೀಗಾಗಿ ಆಧ್ಯಾತ್ಮಿಕ ಹಾದಿಯಲ್ಲಿರೋರು ಸೋಸಿದ ಕೆಂಪು ಮಣ್ಣಲ್ಲಿ ಅದ್ದಿದ ಬಟ್ಟೆಗಳನ್ನು ಉಪಯೋಗಿಸ್ತಾರೆ ನಿಮಗದು ಕಾಣ್ಸಲ್ಲ ಆ ಥರ ಕಾಣ್ಸಲ್ಲ ನಿಜವಾಗಿ ಅವೆಲ್ಲ ಬಿಳಿ ಬಟ್ಟೆಗಳು ಮಣ್ಣಿನ ಬಣ್ಣಕ್ಕೆ ತಿರುಗಿಸಿದವು ಅವನ್ನು ಸತತವಾಗಿ ಸೋಸಿದ ಮಣ್ಣಿಂದ ತೊಳೆದಿದ್ದಾರೆ ಹೀಗಾಗಿ ಋಣಾನುಬಂಧ ತೊಳೆಯೋದಕ್ಕೆ ಒಂದು ರೀತಿ ಅಂದರೆ ಮಣ್ಣಿನ ಸ್ನಾನ ಮಾಡೋದು ಹೀಗಾಗಿ ಭೌತಿಕ ನೆನಪುಗಳು ತಮ್ಮಲ್ಲೇ ಓವರ್ಲ್ಯಾಪ್ ಆದಾಗ ಭೌತಿಕ ಮಟ್ಟದಲ್ಲಿ ಗೊಂದಲ ಉಂಟುಮಾಡುತ್ತೆ ಅದರಿಂದ ಒಂದು ಮಟ್ಟದ ಅಸೌಖ್ಯ ನಿರುತ್ಸಾಹ ತೊಡಗಿಸಿಕೊಳ್ಳುವಿಕೆಯ ಕೊರತೆ ಉಂಟಾಗುತ್ತೆ ಬದುಕಿರೋವಾಗಲೇ ಬದುಕು ಮುಗಿಸಿರೋರ ಥರ ಇರ್ತೀರಿ ಹಾಗಿರಬೇಕಾಗಿರೋದು ಬದುಕನ್ನು ಮುಗಿಸಿದ ನಂತರ ಅದನ್ನು ಮುಗಿಸೋ ಮುಂಚೆಯೇ ಹಾಗಿರಬಾರ್ದು ಹೌದು ತಾನೆ ಆದರೆ ಹಾಗಾಗುತ್ತೆ ಅಂದರೆ ನೆನಪುಗಳ ಗೋಜಲುಂಟಾಗೋದ್ರಿಂದ ಎಲ್ಲದರಡೆಗೆ ನಿಮ್ಮ ಜೀವಂತಿಕೆ ಕಡಿಮೆಯಾಗುತ್ತೆ ಅದೇ ನಮ್ಮ ಚಿಂತೆ ನಿಮ್ಮ ಜೀವಂತಿಕೆ ಕಡಿಮೆ ಆಗೋದು